ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನ ಇದುಮೆಯಾದರೂ ಏನು? ಈ ಚಿಂತನೆಯೊಂದಿಗೆ ಇಂದಿನ ಶ್ರವಣ. ಹಗ್ರಹಾರದಲ್ಲಿ ಹುಟ್ಟಿದ ಬಸವಣ್ಣ ಎಲ್ಲವನ್ನ ಧಿಕ್ಕರಿಸಿ ಕಪ್ಪಡಿಗೆ ಬಂದು ಅಧ್ಯಯಿಸಿ ಮಂಗಳವಾಡಗೆ ದಂಪತಿಗನಾಗಿ ಬಂದು ಅಲ್ಲಿಂದ ಕಲ್ಯಾಣಕ್ಕೆ ಮಂತ್ರಿಯಾಗಿ ಮಹಾಮಂತ್ರಿಯಾಗಿ ಕಲ್ಯಾಣ ಸಾಮ್ರಾಜ್ಯದ ಆಡಳಿತ ನಿರ್ವಹಣೆ ಮಾಡಿದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಅವರು ಸಕಲ ಜೀವಾತ್ಮಗಳಿಗೂ ತೋರಿದ ಪ್ರೀತಿ ವಿಶ್ವಾಸ ಮತ್ತೊಂದು ಕಡೆ. ಎಳೆಯ ತನದಿಂದಲೂ ದಯೆಯ ಕಡೆಗೆ ಒಲವ ತೋರುತ್ತ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಉಪಚರಿಸುತ್ತ ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಎಂದು ನುಡಿದುದಲ್ಲ ನಡೆಯಲ್ಲಿಯೂ ಆಚರಿಸಿ ಎಲ್ಲರನ್ನ ಎಲ್ಲವನ್ನ ಗೌರವಾದರಗಳಿಂದ ಪರಿಭಾವಿಸಿ ನಡೆದರಲ್ಲ, ಅದು ನಮಗೆ ಮಾದರಿಯಾಗಬೇಕು. ಸಹಪಾಠಿಗಳನ್ನ, ಸಹೋದ್ಯೋಗಿಗಳನ್ನ, ಕುಟುಂಬ ಪರಿವಾರದವರನ್ನ, ನಮ್ಮ ಸುತ್ತಮುತ್ತಲ ಜಗತ್ತನ್ನ ನಾವು ಗೌರವಿಸಬೇಕು, ಪ್ರೀತಿಸಬೇಕು, ವಿಶ್ವಾಸಿಸಬೇಕು, ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಕಾಣದ ಕೈಲಾಸ, ಮೋಕ್ಷ, ಆಧ್ಯಾತ್ಮ ಧ್ಯಾನದಲ್ಲಿ ಮುಳುಗುವುದಲ್ಲ. ಮರ್ತ್ಯ ಲೋಕವೆಂಬುದು ಕರ್ತಾರರ ಕಮ್ಮಾಟ ಎಂದು ಅರಿತು ಇಲ್ಲಿ ಸಲ್ಲುವ ಕಾರ್ಯವಾಗಬೇಕು. ಬಸವಣ್ಣನವರ ಈ ಅನುಪಮ ಶೀಲ ನಡಿಗೆಯಲ್ಲಿ ಜೊತೆಯಾದವರು ನಮ್ಮ ಇಂದಿನ ವಚನಕಾರರು. ಮಂಗಳವಾಡಿಗೆ ಬಸವಣ್ಣ ಬಂದಾಗ ಆ ಹೊತ್ತಿಗಾಗಲೇ ಬಿಜ್ಜಳ ರಾಜನಲ್ಲಿ ಕೆಲಸ ಮಾಡುತ್ತಿದ್ದು ಬಸವಣ್ಣನವರಿಗೆ ಕಾಯಕದ ಹಿರಿಯ ಜೊತೆಗಾರರಾಗಿ ಆ ನಂತರದ ದಿನಗಳಲ್ಲಿ ಚಳುವಳಿಯ ಒಡನಾಡಿಗಳಾಗಿ ಬಸವಣ್ಣನ ನಂತರವೂ ಬಸವಾದಿ ಪ್ರಮತರ ಅನುಭಾವನ ಸಂರಕ್ಷಿಸುವಲ್ಲಿ ಸಮರ್ಪಿಸಿಕೊಂಡ ಹಿರಿಯ ಚೇತನ ಸ್ವರ್ಗಳ ಬಾಚರಸರೇ ನಮ್ಮ ಇಂದಿನ ವಚನಕಾರರು. ಅವರ ಕುರಿತ ಪರಿಚಯವನ್ನು ಮತ್ತು ಅವರ ವಚನಗಳ ವ್ಯಾಖ್ಯಾನವನ್ನು ನಡೆಸಿಕೊಡಲು ನಮ್ಮೊಂದಿಗಿದ್ದಾರೆ ವಚನ ಚಳುವಳಿಯ ನಡಿಗೆಯಲ್ಲಿ ಕಳೆದ 20 ವರ್ಷಗಳಿಂದ ಜೊತೆಯಾಗಿರತಕ್ಕಂಥ ನಮ್ಮ ಬಳಗದ ಪ್ರಧಾನ ಕಾರ್ಯದರ್ಶಿಗಳು, ಕಾಯಕಶೀಲರು, ಅನುರೂಪಿ ದಂಪತಿಗಳು, ಕರ್ನಾಟಕ ಭೂಸೇನಾ ನಿಗಮದಲ್ಲಿ ಲೆಕ್ಕ ಪರಿಶೋಧಕರಾಗಿ ಸಾರ್ಥಕ ಸೇವೆ ಸಲ್ಲಿಸಿರತಕ್ಕಂಥ ಶ್ರೀ ಪ್ರಭು ಇಸುನಳ್ಳಿಯವರು, ಅವರಿಗೆ ಪ್ರೀತಿಯ ಸ್ವಾಗತ. ಅಂತೆಯೇ ಆಸ್ಥೆಯಿಂದ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹಾಗೂ ಇಂದು ಸೊಡ್ಡಲ ಬಾಚರಸರ ವಚನಗಳಿಗೆ ರಾಗ ಸಂಯೋಜನೆ ಮಾಡಿ ವಚನ ಗಾಯನ ಸೇವೆ ಸಲ್ಲಿಸುತ್ತಿರತಕ್ಕಂಥ ನಮ್ಮ ಪಂಡಿತ ದೇವೇಂದ್ರ ಕುಮಾರ್ ಪತ್ತಾಸರ್ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು, ಬಂಧುಗಳೇ, ವಚನ ಶ್ರಾವಣದ 14ನೆಯ ದಿನ ನಾನು ಭೂಸೇನಾ ನಿಗಮದಲ್ಲಿ ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿ 35 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆಗಿದ್ದೇನೆ. ಈ ದಿನ ಬಸವರಸರ ಹಿರಿಯ ಒಡನಾಡಿಯಾಗಿ ಅವರೊಂದಿಗೆ ಲೆಕ್ಕಾಧಿಕಾರಿಯಾಗಿ ಕಾಯಕ ನಡೆಸಿದ್ದ ಮಹಾನುಭಾವ ಸೊಡ್ಡಳ ಬಾಚರಸರ ಕುರಿತು ಮಾತನಾಡುವ ಸದಾವಕಾಶ ನನಗೆ ಲಭ್ಯವಾಗಿದೆ. ಇದೆಲ್ಲ ಬಸವಾದಿ ಪ್ರಮತರ ಕೃಪೆ ಎಂದು ಭಾವಿಸಿ ನನ್ನ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. ಬಸವಣ್ಣನವರ ಹಿರಿಯ ಸಮಕಾಲೀನರು ಸೊಡ್ಡಳ ಬಾಚರಸರು. ಇವರ ಉಲ್ಲೇಖ ಹಲವಾರು ಪ್ರಮುಖ ವಚನಕಾರರ ವಚನಗಳಲ್ಲಿ ಬಂದಿದೆ. ಭೀಮಕವಿಯ ಬಸವ ಪುರಾಣ, ಗುಬ್ಬಿಯ ಮಲ್ಲಣ್ಣಾಚಾರ್ಯರ ವೀರ ಶೈವಾಮೃತ ಪುರಾಣ, ವಿರೂಪಾಕ್ಷ ಪಂಡಿತನ ತೆನ್ನ ಬಸವ ಪುರಾಣ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಬಸವ ಕವಿಯ ಮಹಲಿಂಗ ಲೀಲೆ, ಚಿಕ್ಕ ನಂಜೇಶನ ರಾಘವಾಂಕ ಚರಿತೆ, ನಂಜುಂಡ ದೇವನ ಭೈರವೇಶ್ವರ ಕಾವ್ಯ, ಗೌರವಾಂಕ ಕವಿ ವೀರೋಜಿತ ಮೋಳಿಗಯ್ಯನ ಪುರಾಣಗಳಲ್ಲಿ ಮೊದಲಾದವುಗಳಲ್ಲಿ ಈ ಬಾಚರಸರು ಮೆರೆದ ಪವಾಡಗಳು ವರ್ಣನೆ ಇದೆ. ಈ ಪವಾಡಗಳಲ್ಲಿ ಮುಖ್ಯವಾದವುಗಳು ಮೂರೆಂದು ಹೇಳಬಹುದು. ಕೊಟ್ಟಾರದಲ್ಲಿ ಸೌರಾಷ್ಟ್ರ ಸೋಮಲಿಂಗೇಶ್ವರ ಲಿಂಗವನ್ನು ತೋರಿದ ಪವಾಡ, ಪಂಚಾಕ್ಷರಿ ಮಂತ್ರವನ್ನು ಲೆಕ್ಕದ ಪುಸ್ತಕದಲ್ಲಿ ಬರೆದ ಪವಾಡ, ಹಾಗೂ ಪ್ರತಾಪ ನಾರಾಯಣ ಮೂರ್ತಿಯನ್ನು ಕರಗಿಸಿದ ಪವಾಡ. ಹೆಚ್ಚು ಕಡಿಮೆ ಈ ಎಲ್ಲ ಕಾವ್ಯಗಳಲ್ಲಿ ಬಾಚರಸರ ಹಿರಿಮೆಯ ಪ್ರಸಂಗಗಳು ಒಂದೇ ರೀತಿಯಲ್ಲಿ ಚಿತ್ರಿತವಾಗಿದೆ. ಅವರ ಪರಿಶುದ್ಧ ನಿಶ್ಚಲ ಭಕ್ತಿಯನ್ನು,
ಅವರ ಮಂತ್ರಶಕ್ತಿಯ ಇರಿಮೆಯನ್ನು, ಅವರ ಘನ ವ್ಯಕ್ತಿತ್ವವನ್ನ ಕಟ್ಟುಕೊಡುತ್ತದೆ. ಸಿಂಗಿ ರಾಜ ಪುರಾಣದಲ್ಲಿ ಬಾಚರಸರನ್ನ ಕುರಿತು ಕೆಲವು ಅಂಶಗಳಿದೆ. ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಬಂದ ಬಸವನನ್ನ ಬಲದೇವನು ಸಂಭ್ರಮ ಸಂತಸಗಳಿಂದ ಸ್ವಾಗತಿಸಿ ಶಿವಜ್ಞಾನಿ ಸೊಡ್ಡಳ ಬಾಚಿ ಅರಮನೆಯ ನೆರೆತ ಬಿಡಾರಗೊಟ್ಟನು. ಗುಪ್ತ ಮಂಚಣ್ಣನ ಲಿಂಗಾಪೂಜಾ ವೈಭವವನ್ನು ನೋಡಲು ಹೋದ ಬಸವಣ್ಣನವರ ಜೊತೆಯಲ್ಲಿ ಸೊಡ್ಡಳ ಬಾಚರಸರೂ ಇದ್ದರೆಂದು ಸಿಂಗಿರಾಜ ಹೇಳಿದ್ದಾನೆ. ಗೂಳೂರು ಸಿದ್ದವೀರಣ್ಣ ಒಡೆಯರ ಶೂನ್ಯ ಸಂಪಾದನೆಯಲ್ಲಿಯೂ ಸೊಡ್ಡಳ ಬಾಚರಸರ ಉಲ್ಲೇಖವಿದೆ. ಪ್ರಭುದೇವರು ಕಲ್ಯಾಣವನ್ನ ಪ್ರವೇಶಿಸುವಾಗ ನಡೆಯುವ ಘಟನಾವಳಿಯಲ್ಲಿ ಬಸವರಸರನ್ನು ಸಂತೈಸುವವರಲ್ಲಿ ಬಾಚರಸರು ಒಬ್ಬರಾಗಿದ್ದಾರೆ. ಮುಂದೆ ಪ್ರಭುದೇವರ ಪೂಜಾಸ್ತುತಿ ಸಂದರ್ಭದಲ್ಲಿ ಬಸವಣ್ಣನು ಶರಣರೊಡಗೂಡಿ ಸೊಡ್ಡಳ ಬಾಚರಸರ ಹೆಗಲ ಮೇಲೆ ಅಸ್ತಮಂ ಮಡಗಿ ಏಕಾಂತದ ಮಠಕ್ಕೆ ಬಿಜೈಗೈದರೆಂದು ಉಲ್ಲೇಖಿಸಿದೆ. ಅಲ್ಲಮ್ಮ ಪ್ರಭುದೇವರು ಶೂನ್ಯ ಸಿಂಹಾಸನವನ್ನೇರಿದಾಗ ಬಾಚರಸರು ಆಕಾರವಿಲ್ಲದ ನಿರಾಕಾರದ ಮಂಟಪಕ್ಕೆ ಎಂದು ಹೇಳಿ ಆನು ಪ್ರಭುದೇವರೆಂದರಿತು ಆತನ ನಿಜ ಪಾದಕ್ಕೆರಗಿ ಎನ್ನ ಭವವ ಅರಿದನು ಎಂದು ಹೇಳಿಕೊಂಡಿದ್ದಾರೆ. ಶೂನ್ಯ ಸಂಪಾದನೆಯಲ್ಲಿ ಅಲ್ಲಲ್ಲಿ ಬರುವ ಉಲ್ಲೇಖಗಳಿಂದ ಬಸವಣ್ಣನವರು ಕೈಗೊಂಡ ಮಣಿಹದಲ್ಲಿ ಸೊಡ್ಡಳ ಬಾಚರಸರು ಪ್ರಮುಖ ಸಹಾಯಕರಾಗಿದ್ದಾರೆಂದು ವಿದಿತವಾಗುತ್ತದೆ. ಚನ್ನಪ್ಪ ಕವಿ ವಿರಚಿತ ಶರಣ ಲೀಲಾಮೃತ ಮತ್ತು ಶ್ರೀ ಪಾಗು ಅಳಿಕಟ್ಟಿ ಅವರು ಸಂಪಾದಿಸಿರುವ ಕಾಲಜ್ಞಾನ ವಚನಗಳು ಈ ಗ್ರಂಥಗಳಲ್ಲಿಯೂ ಕೂಡ ಬಾಚರಸರ ಉಲ್ಲೇಖವಿದೆ. ವಚನಗಳ ಸಂರಕ್ಷಣೆಯಲ್ಲಿ ಚನ್ನಬಸವಣ್ಣನವರೊಂದಿಗೆ ಬಾಚರಸರೂ ಇದ್ದರೆಂದು ಸ್ಪಷ್ಟವಾಗುತ್ತದೆ. ಹೀಗೆ ಬಸವ ಪುರಾಣದಿಂದ ಜಯದೇವಿ ತಾಯಿ ಲಿಗಾಡೆಯವರ ಶ್ರೀ ಸಿದ್ದರಾಮೇಶ್ವರ ಪುರಾಣದವರೆಗೆ ಅನೇಕ ಕನ್ನಡ ಕಾವ್ಯಗಳಲ್ಲಿ ಸೊಡ್ಡಳ ಬಾಚರಸರು ತೋರಿದ ಪವಾಡ, ಬಸವಣ್ಣನವರು ಜೊತೆಗೆ ಅವರು ಸಲ್ಲಿಸಿದ ಸೇವೆ, ಕಲ್ಯಾಣ ಕ್ರಾಂತಿಯ ನಂತರವೂ ವಚನಗಳನ್ನು ಉಳಿಸಲು ಅವರು ಮಾಡಿದ ಪ್ರಯತ್ನಗಳ ಕುರಿತಾಗಿ ವಿವರಗಳು ಸಿಗುತ್ತವೆ. ಆದರೆ ಅವರನ್ನೇ ಕುರಿತು ಸ್ವತಂತ್ರ ಕಾವ್ಯವಿಲ್ಲ. ಅವರು ಹುಟ್ಟಿದ ಊರು, ತಂದೆ ತಾಯಿಗಳು, ಕಳೆದ ಬಾಲ್ಯ, ಪಡೆದ ವಿದ್ಯಾಭ್ಯಾಸ, ಕೌಟುಂಬಿಕ ಜೀವನ ಮೊದಲಾದ ಯಾವ ಅಂಶಗಳು ಕಂಡುಬರುವುದಿಲ್ಲ. ಮೂಲಭೂತವಾಗಿ ಅವರ ಹೆಸರಿನ ಭಾಗ ಸೊಡ್ಡಳ ಕುರಿತಾಗಿಯೂ ಕೂಡ ವಿದ್ವಾಂಸರಲ್ಲಿ ಜಿಜ್ಞಾಸೆ ಇದೆ. ಸೊಡ್ಡಳವನ್ನು ಸೌರಾಷ್ಟ್ರ ಎಂದು ಹಲವರು ಅಭಿಪ್ರಾಯಿಸಿದರೆ ಉಳಿದವರು ಸೋಮನಾಥನಿಗೆ ಬದಲಿಯಾಗಿ ಪ್ರಯೋಗಿಸಿರಬಹುದು ಎಂದು ಹೇಳಿದ್ದಾರೆ. ಬಾಚರಸರು ಮೂಲ ಕನ್ನಡಿಗರೋ ಅಥವಾ ಬೇರೆ ದೇಶದಿಂದ ಬಂದವರೋ ಎಂಬುದನ್ನು ನಿರ್ಧರಿಸಲು ಇನ್ನೂ ಸಾಧ್ಯವಾಗಿಲ್ಲ. ಏನೇ ಇರಲಿ, ಬಸವಣ್ಣನವರ ಮಂಗಳವಾಡೆಯ ಪ್ರವೇಶದಿಂದಲೂ ಅವರೊಂದಿಗೆ ಇದ್ದು ಅವರ ಚಟುವಟಿಕೆಗಳಲ್ಲಿ ಪ್ರಮುಖ ಸಹಾಯಕರಾಗಿ ಕಾರ್ಯನಿರ್ವಹಿಸಿ ಅವರ ಕಲ್ಯಾಣ ನಿರ್ಗಮನದ ನಂತರವೂ ವಚನಗಳನ್ನು ಸಂರಕ್ಷಿಸುವಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡ ಸೊಡ್ಡಳ ಬಾಚರಸರು ವಚನ ಚಳುವಳಿಯ ಪ್ರಮುಖ ಕಾರ್ಯಕರ್ತರಲ್ಲೂ ಒಬ್ಬರಾಗಿದ್ದಾರೆ. ಸಮಕಾಲೀನ ವಚನಕಾರರು ಹಲವೆಡೆ ಅವರನ್ನು ಉಲ್ಲೇಖಿಸಿ ಸ್ತುತಿಸಿದ್ದಾರೆ. ಅಕ್ಕ ಮಹಾದೇವಿ ತನ್ನ ಒಂದು ವಚನದಲ್ಲಿ ಮಾಟಕೂಟ ವಾಯಿತಯ್ಯ ಬಸವಣ್ಣಂಗೆ, ಸ್ನೇಹಕೂಟ ವಾಯಿತಯ್ಯ ಸೊಡ್ಡಳ ಬಾಚರಸರಿಗೆ, ಎನಗೆ ನಿಮ್ಮಲ್ಲಿ ಅವಿರಳದ ಕೂಟ ಚನ್ನಮಲ್ಲಿಕಾರ್ಜುನ ಎಂದು ಹೇಳಿದ್ದರೆ, ಆದಯ್ಯನವರು ಬಸವಣ್ಣನ ಭಕ್ತಿ ಸ್ಥಳ, ಸೊಡ್ಡಳ ಬಾಚರಸರ ಐಕ್ಯ ಸ್ಥಳ ಎಂದು ಉಲ್ಲೇಖಿಸಿದ್ದಾರೆ. ಅವರ ಮತ್ತೊಂದು ಉಲ್ಲೇಖ ಗಮನಾರ್ಹವಾಗಿದೆ. ಬಸವಣ್ಣಂಗೆ ಸೊಡ್ಡಳ ಚಾಮರಸರೆನ್ನ ಅರಿವು ಸೌರಾಷ್ಟ್ರ ಸೋಮೇಶ್ವರ, ಆನು ಆ ನಿಮ್ಮ ಶರಣರ
ಪಡಿದೊತ್ತಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ಎಂದಿದ್ದಾರೆ. ಮರುಳ ಶಂಕರ ದೇವರ ಮಿಶ್ರ ಸ್ತೋತ್ರ ವಚನದಲ್ಲಿ ಎನ್ನ ಜ್ಞಾನಾತ್ಮನ ಚೇತನವಯ್ಯ ಪ್ರಭುದೇವರು, ಎನ್ನ ಅಂತರಾತ್ಮನ ಚೇತನವಯ್ಯ ಸೊಡ್ಡಳ ಬಾಚರಸರು ಎಂದು ಸ್ತುತಿಸಿದ್ದಾರೆ. ಸೊಡ್ಡಳ ಅಂಕಿತದಲ್ಲಿ ಬಾಚರಸರ 104 ವಚನಗಳು ವಚನ ಸಂಕೀರ್ಣ ಸಂಪುಟ 4 ಪ್ರಕಟವಾಗಿವೆ. ಬದುಕನ್ನ ಪ್ರೀತಿಸುವ, ಸಂಸಾರ ಬಂದ, ಭಕ್ತನ ಲಕ್ಷಣ, ದಾಸೋಹದ ಭಾವ, ಸಾಮಾಜಿಕ ಕಳಕಳಿ, ಶಿವಾರ್ಪಣ, ಆಧ್ಯಾತ್ಮಿಕ ಚಿಂತನೆ ಎಲ್ಲವೂ ಸೊಡ್ಡಳ ಬಾಚರಸರ ವಚನಗಳಲ್ಲಿ ಕಂಡುಬರುತ್ತದೆ. ಇತರ ವಚನಕಾರರಂತೆ ಭಾವಗೀತೆಗಳಾಗಿಯೂ, ತತ್ವ ಪದವಾಗಿಯೂ, ಬಂಡಾಯದ ಕವನವಾಗಿಯೂ ಅವರ ವಚನಗಳು ಸೊಗಸಿವೆ. ಅಂತಹ ಕೆಲವು ಸೊಗಸುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸುವೆ. ಮೊದಲಿಗೆ, ಮಾನವನಾಗಿ ಹುಟ್ಟಿ ಚಂದವಾಗಿತ್ತು ಚಂದವಾಯಿತು ಎನ್ನುವ ವಚನ ನಿಮ್ಮನ್ನದಿ. ಸೊಣಗನಾಗದೆ ಮುಗನಾಗದೆ ಪಕ್ಷಿಯಾಗದೆ ಕುರಿಬಳ್ಳು ಕತ್ತೆಯಾಗದೆ ಚಂದವಾಯಿತ್ತು ಚಂದವಾಯಿತ್ತು ಇಂದನ ಜನ್ಮದ ಪರಿಯಲ್ಲಿ ಇಂದನ ಜನ್ಮದ ಪರಿಯಲ್ಲಿ ಮಾನವನಾಗಿ ಹುಟ್ಟಿ ಚಂದವಾಯಿತ್ತು ಚಂದವಾಯಿತ್ತು. ಮಾನವನಾಗಿ ಹುಟ್ಟಿದ ಮೇಲೆ ಬದುಕು ಚಂದವಾಯಿತ್ತು ಚಂದವಾಯಿತ್ತು. ಮಾನವನಾಗಿ ಹುಟ್ಟದಿದ್ದರೆ ಜೀವನ ಹೇಗೆ ಚಂದವಾಗುತ್ತಿತ್ತು, ಹೇಗೆ ಚಂದವಾಗುತ್ತಿತ್ತು
ಹಿಂದಿನ ಜನ್ಮದ ಪರಿಯಲ್ಲಿ ಮಾನವನಾಗಿ ಹುಟ್ಟಿದ ಕಾರಣ ಭಕ್ತಿ ಸಂಪಾದಿಸಲು, ಯುಕ್ತಿ ಸಂಪಾದಿಸಲು ಸಾಧ್ಯವಾಗಿದೆ, ಮುಕ್ತಿ ಸಂಪಾದಿಸಲು ಸಾಧ್ಯವಾಗಿದೆ, ಶಿವ ಸಂಪಾದಿಸಲು ಸಾಧ್ಯವಾಗಿದೆ. ಸೊಡ್ಡಳ ಬಾಚರಸರ ಈ ವಚನ ಚಂದವಾಗಿದೆ, ಚಂದವಾಗಿದೆ ಎಂದೇ ಹೇಳಬಹುದಾಗಿದೆ. ಹಂದಿಯಾಗದೆ, ಸೊಣಗನಾಗದೆ, ಮೃಗನಾಗದೆ, ಪಕ್ಷಿಯಾಗದೆ, ಕುರಿ, ಬಳ್ಳು, ಕತ್ತೆಯಾಗದೆ ಚಂದವಾಗಿತ್ತು, ಚಂದವಾಗಿತ್ತು. ಬಂಧುಗಳೇ, ಹಂದಿಯಾಗಿ ಹುಟ್ಟಿ ಏನು ಮಾಡಲಾಗುತ್ತದೆ? ಹಂದಿಗೆ ಹೊಟ್ಟೆ ಹಸಿವೇ ಇಂಗುವುದಿಲ್ಲ, ಬರೀ ತಿನ್ನುವುದರಲ್ಲಿಯೇ ಹೆಚ್ಚು ಕಾಲ ಕಳೆಯುತ್ತದೆ. ಮಲಗುವುದರಲ್ಲಿ, ಮಕ್ಕಳಾಡಿಸುವುದರಲ್ಲಿ, ಹುಟ್ಟಿಸುವುದರಲ್ಲಿ ಈ ಹಂದಿಯ ಜೀವನ ಮುಗಿದು ಹೋಗುತ್ತದೆ. ಅದೇ ರೀತಿ ನಾಯಿಯ ಜೀವನ, ಇನ್ನೊಬ್ಬರ ಮನೆ ಕಾಯುವುದರಲ್ಲಿ ಮತ್ತು ಹೊಲಸು ತಿನ್ನುವುದರಲ್ಲಿ ಅದರ ಕಾಯಕ ಮುಗಿದು ಹೋಗುತ್ತದೆ. ಅದೇ ರೀತಿ ಮೃಗಗಳ ಜೀವನ, ಕೊಂದು ತಿನ್ನುವುದು, ಹಿಂಸಾ ಜೀವನವು ಅವುಗಳಿಗೆ ಹಿಂಸೆಯೇ ಅವುಗಳ ಊಟ. ಅದೇ ರೀತಿ ಪಕ್ಷಿ ಜೀವನ ಕೂಡ, ಎಷ್ಟೇ ಮೇಲಕ್ಕೆ ಹಾರಿದರೂ ಮತ್ತೆ ಭೂಮಿಯ ಜೀವನಕ್ಕೆ ಬಂದು ಗಿಡ ಮರದ ಮೇಲೆ ಗೂಡು ಕಟ್ಟಿಕೊಂಡು ಸಂಸಾರ ಮಾಡಿ ಮಕ್ಕಳು ಮರಿ ಮಾಡುತ್ತವೆ. ಅದೇ ರೀತಿ ಕುರಿ, ಅತ್ಯಂತ ಮುಗ್ಧ, ತಿಳುವಳಿಕೆ ಇಲ್ಲದ ಪ್ರಾಣಿ, ಅದು ಮತ್ತೊಬ್ಬರ ಕೈಯಲ್ಲಿ ಕಡಿಸಿಕೊಂಡು ಇನ್ನೊಬ್ಬರಿಗೆ ಆಹಾರವಾಗುತ್ತದೆ. ಬಳ್ಳುಕ, ನರಿ, ಇದು ಮೋಸದ ಪ್ರಾಣಿ, ಮೋಸವೇ ಅದರ ಗುಣ. ತಾನುಂಡು ಸುಖಿಯಾಗಿದ್ದರೆ ಸಾಕು, ಇನ್ನೊಬ್ಬರು ಹೇಗಿದ್ದರೇನು ಎನ್ನುವುದು ಈ ನರಿಯ ಗುಣ. ಇನ್ನು ಕತ್ತೆ, ಬೆನ್ನ ಭಾರ ಹೊತ್ತ ಪ್ರಾಣಿ ಇದು. ಭಾರ ಹೊತ್ತು ತಿರುಗುವುದರಲ್ಲಿಯೇ ಈ ಕತ್ತೆಯ ಜೀವನ ಮುಗಿದು ಹೋಗುತ್ತದೆ. ಈ ಪ್ರಾಣಿ ಪಕ್ಷಿಗಳಿಗೆ ತಮ್ಮ ಆತ್ಮದ ಅರಿವು, ಭಕ್ತಿ ಕಾಯಕ, ದಾಸೋಹ, ಶಿವಯೋಗ ಸಾಧಿಸಲು ಸಾಧ್ಯವಿಲ್ಲ. ಇವುಗಳ ಜನ್ಮ ಅರಿವಿನ ಜನ್ಮವಲ್ಲ, ಇವುಗಳಲ್ಲಿ ವಿಚಾರ ಶಕ್ತಿ ಕಡಿಮೆ, ಮಾತು ವಿದ್ಯಾಬುದ್ಧಿ ಕಲಿಕೆಗಳಲ್ಲಿ ಅವು ವಂಚಿತವು. ಅವುಗಳ ಪಾಡು ಹೊಟ್ಟೆಯ ಪಾಡು, ನೆತ್ತಿಯ ಪಾಡಿಗೆ ಅವು ದುಡಿಯುವುದಿಲ್ಲ. ಇಂದನ ಜನ್ಮದ ಪರಿಯಲ್ಲಿ ಮಾನವನಾಗಿ ಹುಟ್ಟಿ ಚಂದವಾಯಿತು, ಚಂದವಾಯಿತು. ಚಂದವಾದ ದೇಹ ವಿಚಂದವಾಗದ ಮುನ್ನ ತಂದೆ ಸೊಡ್ಡಳಂಗೆ ಶರಣೆಂದು ಬದುಕಿದನೆಯ. ಇದೀಗ ಮಾನವನಾಗಿ ಹುಟ್ಟಿ ಕಾಯಕ ದಾಸೋಹ, ಶಿವಭಕ್ತಿ ಮಾಡಿದ ಕಾರಣ ಈ ಜನ್ಮ ಅರಿವಿನ ಜನ್ಮವಾಗಿ ಗುರುವನ್ನ ಕಂಡಿತು, ಗುರುವಿನಿಂದ ಮುಕ್ತಿ ಮಾರ್ಗವ ಕಂಡುಕೊಂಡಿತು. ಈ ಮುಕ್ತಿ ಮಾರ್ಗ ಮಾನವರಾಗಿ ಹುಟ್ಟಿದವರಿಗೆ ಸಾಧ್ಯ. ಚಂದವಾದ ಈ ದೇಹ ವಿಚ್ಛಂದ ಅಂದರೆ ಅಗಲುವುದಕ್ಕಿಂತ, ನಾಶವಾಗುವುದಕ್ಕಿಂತ ಮುನ್ನ ತಂದೆ ಸೊಡ್ಡಳ್ಳ ದೇವಂಗೆ ಶರಣೆಂದು ಬದುಕಿದರಯ್ಯ. ಈ ಜನ್ಮದಲ್ಲಿ ನೀವು ಮುಕ್ತರಾಗುತ್ತೀರಿ. ಚಂದವಾದ ದೇಹವಿರುವಾಗಲೇ ಶಿವನನ್ನ ಕಂಡು ಕೂಡಿ ನಮ್ಮ ಸೊಡ್ಡಳಂಗೆ ಶರಣೆಂದು ಬದುಕುವುದೇ ಯೋಗ್ಯ ಅನ್ನುತ್ತಾರೆ ಸೊಡ್ಡಳ ಬಾಚರಸರು. ಸಂಸಾರದ ಚಿತ್ರಣದೊಂದಿಗೆ ಶಿವನೊಡನೆ ಕೂಡುವ ಪಾಠವನ್ನ ಸೊಡ್ಡಳ ಬಾಚರಸರು ಬಣ್ಣಿಸಿರುವ ಅದ್ಭುತ ಬಗೆಯ ವಚನಗಳನ್ನ ಈಗ ಕೇಳೋಣ. ಕೂಟವೇ ಇದು ಬಂದ
ಸನ ಕೂಟವೇನುವನ್ನಕ ಪುರುಷನ ಕೂಟದಲ್ಲಿ ಬಂಗಾರ ಶೃಂಗಾರ ವಸ್ತ್ರವಣಿ ಕೂಟದಲ್ಲಿ ಬಂಗಾರ ಶೃಂಗಾರ ವಸ್ತ್ರವಣಿಯನು ನಿಜವುಳಿಗಿತ್ತು ನಿಜವುಳಿಗಿತ್ತು ನಿಜವುಳಿಯಿತ್ತು ನಿಜವುಳಿಯಿತ್ತು ನಿಜ ಪರಮನ ಕೂಟದಲ್ಲಿ ಆಗಮಾಚಾರವಣಿಯನು ಪರಮನ ಕೂಟದಲ್ಲಿ ಆಗಮಾಚಾರವಣಿಯನು ನಿಜ ಉಳಿಯಿತು ನಿಜ ಉಳಿಯಿತು ಆ ಸಜ್ಜ ಸಜ್ಜನಿಕಂಗೆ ಸಜ್ಜನವೇ ಯೇಸು ಸಜ್ಜನವೇ ಯೇಸು ಸಜ್ಜನದ ಗಂಡ ದೇವರಾಯ ಸ್ವಟಳ ಸಜ್ಜನದ ಗಂಡ ದೇವರಾಯ ಸ್ವಟಳ ಎಂಡಿರಾದ ಮೇಲೆ ಸಾಂಸಾರಿಕ ಜೀವನದ ಬಗೆಯೂ ನಮಗೆ ತಿಳಿಯುತ್ತದೆ. ಹೆಣ್ಣಾದವಳು ಮದುವೆಯಾಗಿ ಹೆಂಡತಿಯಾದ ಮೇಲೆ ತನ್ನ ಗಂಡನೊಡನೆ ಮಾತ್ರ ಜೀವಿಸಬೇಕು. ಇದು ಸಜ್ಜನಿಕೆ. ಇವಳೆ ಸಜ್ಜನಿ. ಸಜ್ಜನಿ ಎಂದರೆ ಸಜ್ಜನ ಗಂಡನನ್ನ ಕೂಡುವವರೆಗೆ ಅವಳ ಶೃಂಗಾರ ಉಳಿದಿರುತ್ತದೆ. ಕೂಟದಲ್ಲಿ ಮಗ್ನವಾದಾಗ ತನ್ನ ವಸ್ತ್ರ ಒಡವೆ ಶೃಂಗಾರವೆಲ್ಲವೂ ಕೆಡುತ್ತದೆ. ಅಲ್ಲಿ ಶೃಂಗಾರದ ಕಡೆಗೆ ಗಮನವಿರುವುದಿಲ್ಲ, ಕೂಟದ ಕಡೆಗೆ ಮಾತ್ರ ಗಮನವಿರುತ್ತದೆ. ಕೂಡುವವರಿಗೆ ಇದೆಲ್ಲ, ಕೂಡಿದ ಮೇಲೆ ಏನಿಲ್ಲ. ಹಾಗೆಯೇ ಶಿವ ಸಾಧಕನಾದವರಿಗೆ, ಶಿವನನ್ನ ಕೂಡುವವರಿಗೆ ಆಚಾರ ವಿಚಾರ. ಶಿವನನ್ನ ಕೂಡಿದ ಮೇಲೆ ಆಚಾರ ವಿಚಾರಗಳು ಅಲ್ಪವಾಗಿ ನಿಲ್ಲುತ್ತದೆ. ಕೂಟಕ್ಕಾಗಿ ಮಾಟ, ಕೂಡಿದ ಮೇಲೆ ಮಾಟ ಗೌಣವಾಗುತ್ತದೆ ಎನ್ನುತ್ತಾರೆ ಸೊಟ್ಟಳ ಬಾಚರಸರು. ಯಂಗುಸಿಂಗೆ ಶೃಂಗಾರ ಪುರುಷನ ಕೂಟವೈದು ಅನ್ನಕ್ಕ. ತನ್ನ ಪುರುಷನ ಕೂಡುವವರಿಗೆ ಮಾತ್ರ ತಾನು ಮಾಡಿಕೊಂಡ ಶೃಂಗಾರ ಇರುತ್ತದೆ. ಕೂಡಿದ ಕ್ಷಣವೇ ಶೃಂಗಾರ ಅಳಿದು ಹೋಗುತ್ತದೆ. ಶೃಂಗಾರದ ಕಡೆಗೆ ಆ ಹೆಂಡತಿಗೆ ಲಕ್ಷ್ಯವೇ ಬರುವುದಿಲ್ಲ. ಕೂಟಕ್ಕೆ ಮುನ್ನ ತನ್ನ ಶೃಂಗಾರ ಅಲಂಕಾರದ ಕಡೆಗೆ ಗಮನವಿರುತ್ತದೆ. ಕೂಡಿದ ಮೇಲೆ ಬಾಹ್ಯ ಶರೀರವೇ ಮರೆತು ಶರೀರದ ಶೃಂಗಾರ ಅಲಂಕಾರಗಳದ್ದೆಲ್ಲ ಮರೆತು ಹೋಗುತ್ತದೆ.
ಕೂಟದಲ್ಲಿ ಇಬ್ಬರು ಒಂದಾಗುವ ಸಮಯ ಅಲ್ಲಿ ಎರಡಾಗಿರದು. ಗಂಡು ಕುಸಿಂಗಾಚಾರ ಪರಮನ ಕೂಟವೇದು ವನ್ನಕ್ಕ. ಶಿವ ಸಾಧಕನಾದವನಿಗೆ ಆಚಾರ ಕ್ರಿಯೆಗಳೆಲ್ಲ ಆ ಶಿವನೊಂದಿಗೆ ಕೂಡುವುದಕ್ಕೆ. ಪರಮನ ಕೂಟದಲ್ಲಿ ಮುಳುಗಿ ಹೋದ ಮೇಲೆ ಶಿವ ಸಾಧಕನ ಆಚಾರ ಕ್ರಿಯೆಗಳೆಲ್ಲ ಕ್ಷೀಣಿಸುತ್ತವೆ. ಬಾಹ್ಯ ವಿಚಾರ ಆಚಾರಗಳನ್ನು ಮರೆತು ಅಂತರಂಗದ ಆತ್ಮದರಿವಿನೊಳಗಿರುವ ಶಿವನೊಂದಿಗೆ ಬೆರೆತ ಮೇಲೆ ಹೊರಗೆ ಮರೆತು ಹೋಗುತ್ತದೆ. ನೋಡಬೇಕು, ಮಾಡಬೇಕು, ಕೂಡಬೇಕೆಂಬ ಭಾವದಿಂದ ಮುಕ್ತನಾಗುತ್ತಾನೆ ಶಿವ ಸಾಧಕ. ಪುರುಷನ ಕೂಟದಲ್ಲಿ ಬಂಗಾರ ಶೃಂಗಾರ ವಸ್ತ್ರ ಒಳಿಯಲು ನಿಜ ಉಳಿಯಿತು. ಸ್ತ್ರೀ ತನ್ನ ಪುರುಷನ ಕೂಡುವ ಸಂದರ್ಭದಲ್ಲಿ ಬಂಗಾರ ಶೃಂಗಾರ ವಸ್ತ್ರಗಳೆಲ್ಲ ಅಳಿಯುತ್ತವೆ. ಆ ಕಡೆಗೆ ಆಕೆಗೆ ಗಮನವಿರುವುದಿಲ್ಲ. ಹಾಗೆಯೇ ಶಿವ ಸಾಧಕನಾದ ಶರಣು ಶಿವನೊಂದಿಗೆ ಕೂಡಲು ಬಾಹ್ಯ ವಿಚಾರ ಕ್ರಿಯೆಗಳೆಲ್ಲ ನಿಂತು ಹೋಗುತ್ತವೆ. ನಿಜ ಮಾತ್ರ ಉಳಿಯುತ್ತದೆ, ಅಲ್ಲಿ ಎರಡೆಲ್ಲ ಒಂದಾಗಿ ನಿಲ್ಲುತ್ತದೆ. ಆ ಸಜ್ಜನಕ್ಕೆ ಈ ಸಜ್ಜನಿ ಕಂಗೆ ಸಜ್ಜನವೇ ಲೇಸು, ಸಜ್ಜನದ ಗಂಡ ದೇವರಾಯ ಸೊಡ್ಡಳ. ಸಜ್ಜನ ಹೆಣ್ಣಿಗೆ ಸಜ್ಜನತನವೇ ಲೇಸು, ಸಜ್ಜನ ಶರಣಂಗೆ ಸಜ್ಜನತನವೇ ಲೇಸು. ಕಾರಣ ಸಜ್ಜನನ ಗಂಡ ಶ್ರೀ ದೇವರಾಯ ಸೊಡ್ಡಳ. ಸೊಡ್ಡಳ ದೇವ ಸಜ್ಜನ ಶರಣರಿಗೆ ಒಲಿದು ವರವನ್ನು ನೀಡುತ್ತಾನೆ. ಸೊಡ್ಡಳ ಬಾಚರಸರ ಮತ್ತೊಂದು ವಚನವು ಚೆಂದಿದೆ. ವಿಕಾರಗಳ ಕುರಿತ ಅವರ ವಿಮರ್ಶೆ ಸೊಗಸಿದೆ. ವಿಕಾರಗಳೊಂದಿಗೆ ದೇವರಾಯ ಸೊಡ್ಡಳನ ಲೀಲಾ ವಿನೋದವನ್ನ ಕುರಿತು ಅವರು ಹೇಳಿರುವ ಅನುಭವವನ್ನ ಈಗ ಕೇಳೋಣ. ದೇವರಾಯ
ಪಟ್ಟಣ ತನು ವಿಕಾರ ಮನ ವಿಕಾರ ತನು ವಿಕಾರ ಮನ ವಿಕಾರ ಜನನ ಮರಣ ಸ್ಥಿತಿ ಕಾರಣ ಜನನ ಮರಣ ಸ್ಥಿತಿ ಕಾರಣ ವಿಕಾರವೇ ಜನನ ಮರಣ ಸ್ಥಿತಿಗೆ ಕಾರಣ. ತನು ಮನ ವಿಕಾರಗಳೇ ಹುಟ್ಟು ಸಾವಿನ ಸ್ಥಿತಿಗೆ ಕಾರಣವಾಗುತ್ತವೆ ಎನ್ನುತ್ತಾರೆ ಶರಣರು. ಹೊನ್ನು ಮಣ್ಣು ಹೆಣ್ಣು ಜಗದ ಜೀವರ ಕಣ್ಣಿಗೆ ತೋರಿಸಿ ಜೀವಾತ್ಮವನ್ನು ಸಂಸಾರಕ್ಕೆ ಒಪ್ಪಿಸಿ ತಾನು ಮಾತ್ರ ತಪ್ಪಿಸಿಕೊಂಡು ಹೋದನು ಉಪಾಯದಿ ಶಿವನ್. ಇದೆಲ್ಲವೂ ಜಗದೀಶನ ಲೀಲಾ ವಿನೋದ ಎನ್ನುತ್ತಾರೆ ನಮ್ಮ ಸೊಡ್ಡಲ ಬಾಚರಸರು. ತನುವಿಕಾರ ಮನವಿಕಾರ ಜನನ ಮರಣ ಸ್ಥಿತಿ ಕಾರಣ. ವಿಕಾರವೇ ನಮ್ಮ ಎಲ್ಲದಕ್ಕೂ ಮುಖ್ಯ ಕಾರಣ. ತನುವಿನ ವಿಕಾರ ಮನದ ವಿಕಾರ ಈ ವಿಕಾರಗಳನ್ನು ತನುವಿನಲ್ಲಿ ಮನದಲ್ಲಿ ಇಟ್ಟವನು ಈ ಶಿವ. ವಿಕಾರದಿಂದ ಬಂಧಿತವಾದ ತನು ಮನಗಳು ಸಂಸಾರ ಸುಖಕ್ಕೆ ಎಳೆಸುತ್ತವೆ. ಆಸೆ ದ್ವೇಷ ರೋಷಗಳು ತುಂಬಿದ ಈ ತನು ಮನಗಳು ತಮಗೆ ಬೇಕಾಗಿರುವುದನ್ನು ಪಡೆಯಲು ಬಯಸುತ್ತವೆ. ನಾನಾ ಬಗೆಯ ವಿಕಾರಗಳು ತನು ಮನಗಳಲ್ಲಿ ತುಂಬಿಕೊಂಡು ಹುಟ್ಟು ಸಾವಿಗೆ ನಮ್ಮನ್ನು ತಳ್ಳುತ್ತವೆ. ವಿಕಾರವೇ ಹುಟ್ಟು ಸಾವಿಗೆ ಕಾರಣ ಎನ್ನುತ್ತಾರೆ ಬಾಚರಸರು. ಹೊನ್ನ ತೋರಿದೆ ಜಗದ ಕಣ್ಣ ಮೊದಲಿಗೆ, ಎಣ್ಣ ಸುಳಿಸಿದೆ ಜಗದ ಕಣ್ಣ ಮೊದಲಿಗೆ, ಮಣ್ಣ ಅರಹಿದೆ ಜಗದ ಕಣ್ಣ ಮೊದಲಿಗೆ. ಹೊನ್ನು ಹೆಣ್ಣು ಮಣ್ಣುಗಳನ್ನು ಜಗತ್ತಿನ ಕಣ್ಣಿಗೆ ತೋರಿಸಿ ಸುಳಿಸಿ ಅರಹಿ ಜಗತ್ತಿನ ಜೀವರಾಶಿಗಳನ್ನು ಈ ಸಂಸಾರದಲ್ಲಿ ಕೆಡಹಿದ್ದಾನೆ ಆ ಶಿವ. ಇದು ಕಾರಣ ಜಗದ ಜೀವರೆಲ್ಲ ಬರೀ ಹೆಣ್ಣು ಮಣ್ಣು ಹೊನ್ನು ಎಂದು ಬಯಸಿ ಬಡಿದಾಡುತ್ತಿದ್ದಾರೆ. ಹುವನ್ನಿನ ಮೋಹಕ್ಕೆ ಹೆಣ್ಣಿನ ಸೌಂದರ್ಯಕ್ಕೆ ಮಣ್ಣಿನ ಆಸೆಗೆ ಬಲಿಯಾಗಿ ಜೀವರು ತಲ್ಲಣಗೊಳ್ಳುತ್ತಿದ್ದಾರೆ. ಇದು ಅವನ ಲೀಲೆ. ಜೀವರಿಗೆ ಶಿವನ ನೆನಪೇ ಆಗದಂತೆ ಮಾಡಿದ್ದಾನೆ. ತಮ್ಮರಿವು ಕೂಡ ಜೀವಾತ್ಮರಿಗೆ ಆಗದಂತೆ ಮಾಡಿ ಸಂಸಾರದೊಳಗೆ ಸಿಲುಕಿಸಿ ಬಿಟ್ಟಿದ್ದಾನೆ ಆ ಶಿವ. ಹಗಲಿರುಳು ಹೊನ್ನು ಮಣ್ಣು ಹೆಣ್ಣಿಂದ ಸುಳಿದಾಡಬೇಕು ನೆನೆಯಬೇಕು ಹೀಗೆ ಮಾಡಿದವನೇ ದೇವರಾಯ ಸೊಡ್ಡಳ. ತನುವ ತಪ್ಪಿಸಿ ಜಗವ ಸಂಸಾರಕ್ಕೊಪ್ಪಿಸಿ ನುಣ್ಣನೆ ಓದುದ ಉಪಾಯದಿ ದೇವರಾಯ ಸೊಡ್ಡಳ. ಜಗದ ಜೀವರನ್ನೆಲ್ಲ ಸಂಸಾರಕ್ಕೆ ಒಪ್ಪಿಸಿ ಹೆಣ್ಣು ಮಣ್ಣು ಹೊನ್ನುಗಳ ಬೆನ್ನತ್ತಿಸಿ ತನ್ನನ್ನು ಮಾತ್ರ ಅವರಿಂದ ತಪ್ಪಿಸಿ ಹೋದವನು ದೇವರಾಯ. ಸಂಸಾರಕ್ಕೆ ಒಪ್ಪಿಸಿ ತಾನು ತಪ್ಪಿಸಿಕೊಂಡು ಹೋದನು ಆ ಶಿವ. ಶಿವನು ತನ್ನ ಲೀಲೋ ವಿನೋದಕ್ಕಾಗಿ ಈ ಬಗೆಯ ಆಟವನ್ನು ಆಡಿದ್ದಾನೆ. ಜೀವರು ಜನನ ಮರಣಗಳನ್ನು ನೋಡುತ್ತಾ ಹೆಣ್ಣು ಮಣ್ಣು ಹೊನ್ನುಗಳ ಬೆನ್ನತ್ತಿಕೊಂಡು ಸುಖ ದುಃಖಗಳನ್ನು ಕೂಡ ಅನುಭವಿಸುತ್ತಾ ಮರ್ತ್ಯ ಲೋಕದ ನಿವಾಸಿಯಾಗಿದ್ದಾರೆ. ಇಲ್ಲಿ ಬರುತ್ತಾರೆ ಮತ್ತೆ ಮರೆಯಾಗುತ್ತಾರೆ, ಮತ್ತೆ ಬರುತ್ತಾರೆ. ಕಾರಣ ತನು ಮನಗಳ ವಿಕಾರ. ಈ ವಿಕಾರದಿಂದಾಗಿ ಪುನಃ ಪುನಃ ಬರುವುದು ಇರುವುದು ಹೋಗುವುದು ಇದು ಕಾಲಚಕ್ರಕ್ಕೆ ಹುಟ್ಟು ಸಾವಿಗೆ ಸಿಕ್ಕಿಕೊಂಡಿದ್ದಾರೆ ಈ ಜೀವಾತ್ಮರು. ಶಿವನು ಮಾತ್ರ ಎಲ್ಲಿಯೂ ಸಿಕ್ಕಿಕೊಳ್ಳದೆ ಜೀವಗಳ ಆಟ ನೋಡುತ್ತಾ ನಗುತ್ತಿದ್ದಾನೆ ಎಂದು ಜಗದೊಡೆಯನ ಚಿತ್ರವನ್ನು ಕಟ್ಟಿಕೊಡುತ್ತಾರೆ ಬಾಚರಸರು. ಇಂತಹ ಲೀಲಾ ವಿನೋದದೊಂದಿಗೆ ಮತ್ತೊಂದು ನಿವೇದನೆಯನ್ನು ಮಾಡುತ್ತಾರೆ.
ಇಂತಹ ಲೀಲಾ ವಿನೋದನಿಗೆ ಮತ್ತೊಂದು ನಿವೇದನೆಯನ್ನ ಮಾಡುತ್ತಾರೆ ಬಾಚರಸರು. ನಾನು ನಿನ್ನಿಂದ ಬಂದ ನಿನ್ನ ಮಗ, ನೀನೇ ನನ್ನ ತಂದೆ, ನನಗೆ ದೇಹೇಂದ್ರಿಯ ಮನ ಪ್ರಾಣಾದಿಗಳನ್ನು ನೀನೇ ಮಾಡಿದ್ದು, ಅವುಗಳಿಗೆಲ್ಲ ನೀನೇ ಕರ್ತ, ಅವುಗಳ ಹಾಗು ಚೇಗು ಸುಖ ದುಃಖಗಳಿಗೆಲ್ಲ ನಿನ್ನವೇ, ಒಳಗೂ ನೀನೇ ಹೊರಗೂ ನೀನೇ, ನಾನೆಂಬುದು ಕೇವಲ ಒಣಭ್ರಾಂತಿ, ಎಲ್ಲವೂ ನಿನ್ನಾಟ ನಿನ್ನ ವಿನೋದ, ಇದು ನೀನೇ ಬಲ್ಲೆ, ನೀವಲ್ಲದೆ ಮತ್ತಾರು ಅರಿಯರು ನಿಮ್ಮ ಲೀಲೆ ಎನ್ನುತ್ತಾರೆ ತಮ್ಮ ಈ ವಚನದಲ್ಲಿ ಸೊಡ್ಡಳ ಬಾಚರಸರು. ಇದನ್ನ ಕೇಳೋಣ. ನಿಮ್ಮಿಂದಲಾದೆ ನಾನು, ಎನಗೆ ದೇಹೇಂದ್ರಿಯ ಮನ ಪ್ರಾಣಾದಿಗಳಾದವು. ಅಂದರೆ ನಾನು ಸ್ವತಂತ್ರನಲ್ಲ, ನನಗೆ ನಿನ್ನನ್ನು ಬಿಟ್ಟರೆ ಗತಿಯಿಲ್ಲ, ನಾನು ಆದದ್ದು ನಿನ್ನಿಂದ, ನೀನೇ ನನ್ನ ತಂದೆ, ನಾನೇ ನಿನ್ನ ಪುತ್ರ, ನೀನೇ ನನಗೆ ದೇಹೇಂದ್ರಿಯ ಮನ ಪ್ರಾಣಾದಿಗಳನ್ನು ಮಾಡಿದ್ದು, ಅದು ನಿನ್ನ ಇಚ್ಛೆ, ಅದು ನಿನ್ನ ಲೀಲೆ ನಾನರಿಯೇ, ಅದು ನಿನ್ನ ಲೀಲಾ ವಿನೋದ, ನೀನೊಬ್ಬನೇ ಸ್ವತಂತ್ರನು, ನಿನ್ನ ಬಗೆಯನ್ನು ಆರು ಅರಿಯರು, ನೀನು ನಿರಾಲಂಬನು, ನಿರಾಕಾರನು, ನಿಶ್ಚಲನು, ಅಖಂಡನು ಎನ್ನ ದೇಹೇಂದ್ರಿಯ ಮನ ಪ್ರಾಣಾದಿಗಳ ಕರ್ತ ನೀನೆ, ಅವರ ಹಾಗೂ ಚೇಗೆ ಸುಖ ದುಃಖ ನಿನ್ನವು. ನನಗಿರುವ ದೇಹೇಂದ್ರಿಯ ಮನ ಪ್ರಾಣಾದಿಗಳ ಒಡೆಯನು ನೀನೆ, ಅವು ನಿನ್ನ ಅಂಕೆಯಲ್ಲಿವೆ, ನಿನ್ನ ಇಚ್ಛೆಯಂತೆ ವರ್ತಿಸುತ್ತಿರುವೆ, ನನ್ನ ಇಚ್ಛೆಯಂತೆ ಅಲ್ಲ.
ನಾನೂ ಕೂಡ ನಿನ್ನ ಅಧೀನದಲ್ಲಿದ್ದೇನೆ. ದೇಹೇಂದ್ರಿಯ ಮನ ಪ್ರಾಣಾದಿಗಳಿಗೆ ಆಗುತ್ತಿಹ ಸುಖ ದುಃಖಗಳು ನಿನ್ನವು, ನೀನೇ ಅವುಗಳ ಪ್ರೇರಕ. ನಿನ್ನ ಬಿಟ್ಟು ಅವುಗಳಿಲ್ಲ, ನಿನ್ನನ್ನು ಬಿಟ್ಟು ನಾನೂ ಇಲ್ಲ. ಒಳಗು ನೀನೇ, ಹೊರಗು ನೀನೇ, ನಾನೆಂಬುದು ನಡುವಣ ಭ್ರಾಂತು. ಎಲ್ಲ ವಿನೋದ ನೀನೇ ಬಲ್ಲೆ ದೇವರಾಯ ಸೊಡ್ಡಳ. ಅಂದರೆ ನೀನಿರದ ನೆಲೆ ಇಲ್ಲ, ನೀನೇ ಎಲ್ಲೆಡೆ, ಎಲ್ಲರಲ್ಲಿಯೂ ತುಂಬಿರುವೆ. ಒಳಗೂ ನೀನೇ, ಹೊರಗೂ ನೀನೇ, ನೀನಿಲ್ಲದಿಲ್ಲ. ಎಲ್ಲವೂ ನೀ ಮಾಡಿದ್ದು, ನಾನೆಂಬುದು ನಡುವಿನ ಭ್ರಾಂತಿ. ಈ ಭ್ರಾಂತಿ ಇದ್ದಲ್ಲಿ ನಿನ್ನರಿವು ತೋರದು. ಇದೆಲ್ಲವೂ ನಿನ್ನ ಆಟ, ನಿನ್ನ ಲೀಲಾ ವಿನೋದವೇ ಸರಿ. ಈ ನಿನ್ನ ಲೀಲಾ ವಿನೋದದಿಂದ ನಾನು ನೀನು ಎನ್ನುವವರೆಲ್ಲ ಈ ಜಗವು, ಈ ಜೀವಿಗಳು, ಈ ಜೀವನ ಎಲ್ಲವೂ ನಿನ್ನ ಲೀಲೋ ವಿನೋದವೇ ಸರಿ. ನಾನು ನಾನು ಎಂಬುದು ಕೇವಲ ಭ್ರಾಂತಿ, ಎಲ್ಲವೂ ನಿನ್ನಿಂದಲೇ. ನಾನು ನನ್ನ ದೇಹೇಂದ್ರಿಯ ಮನ ಪ್ರಾಣಾದಿಗಳು ಸುಖ ದುಃಖಗಳು ಎಲ್ಲವೂ ನಿನ್ನಿಂದಲಾದವು, ನನ್ನದೇನಿಲ್ಲ. ದೇವರಾಯ ಸೊಡ್ಡಳ, ನಾನಿನ್ನ ಲೀಲಾ ವಿನೋದದಲ್ಲಿ ಒಬ್ಬ ಪಾತ್ರಧಾರೆಯಾಗಿದ್ದೇನೆ. ನೀನೇ ಎಲ್ಲರ ಎಲ್ಲದರ ಒಡೆಯನಿರುವೆ, ನೀನೇ ಕರ್ತ, ನಾನು ಮೃತ್ಯು ಎಂಬ ಈ ನಿಜ ನುಡಿಯನ್ನು ನುಡಿದಿದ್ದಾರೆ ಸೊಡ್ಡಳ ಬಾಚರಸರು. ಬಂಧುಗಳೇ, ಸೊಡ್ಡಳ ಬಾಚರಸರ ಕುರಿತಾಗಿ ಹಾಗೂ ಅವರ ಕೆಲವು ವಚನಗಳಿಗೆ ನನ್ನ ಒಂದಿಷ್ಟು ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ಹಾಗೂ ಅವಕಾಶವನ್ನು ಒದಗಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪಿನಾಕಪಾಣಿಯವರಿಗೂ ನನ್ನ ಮನದಾಳದ ಧನ್ಯವಾದಗಳು. ವಚನ ಜ್ಯೋತಿ ಒಂದು ವಿಶಿಷ್ಟ ವಿನೂತನ ಒಂದು ಪ್ರಯೋಗ. ನಾವೆಲ್ಲ ವಚನ ಜ್ಯೋತಿಯ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ, ವಚನ ಸಂಸ್ಕೃತಿಯನ್ನು ಬೆಳೆಸೋಣ, ಕನ್ನಡವನ್ನು ಬೆಳೆಸೋಣ, ಸಂಸ್ಕೃತಿಯನ್ನು ಉಳಿಸೋಣ. ಎಲ್ಲರಿಗೂ ನಮಸ್ಕಾರಗಳು. ಬಂಧುಗಳೇ, ಸೊಡ್ಡಳ ಬಾಚರಸರ ಕುರಿತಾಗಿ ಅತ್ಯಂತ ಸೊಗಸಾದ ಮಾತುಗಳನ್ನಾಡಿದ್ದಾರೆ ನಮ್ಮ ಪ್ರಭು ಸುನಳ್ಳಿಯವರು. ಅವರಿಗೆ ಮನದಾಳದ ಧನ್ಯವಾದಗಳು. ಅಂತೆಯೇ ಬಾಚರಸರ ವಚನಗಳಿಗೆ ರಾಗ ಸಂಯೋಜನೆ ಮಾಡಿ ಚೆಂದ ಆಡಿದ್ದಾರೆ ನಮ್ಮ ಪತ್ತಾಸರವರು, ಅವರಿಗೂ ಧನ್ಯವಾದಗಳು. ವಚನ ದಾಸರಿಗೂ ನನ್ನ ಕೃತಜ್ಞತೆಗಳು. ಆಸ್ಥೆಯಿಂದ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳು. ಆಗಸ್ಟ್ 19ರವರೆಗೂ ಈ ವಚನ ಶ್ರವಣ ಮುಂದುವರಿಯಲಿದೆ. ಅಪ್ರಸಿದ್ಧ ವಚನಕಾರರನ್ನು ಆಯ್ದುಕೊಂಡು ಅವರ ಚರಿತ್ರೆಯನ್ನು ಪರಿಶೋಧಿಸಿ ಸಂಸ್ಕರಿಸಿ ಅವರ ವಚನಗಳಿಗೆ ರಾಗ ಸಂಯೋಜನೆ ಮಾಡಿಸಿ ವಚನ ನಡೆಸುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಆ ಕಾರ್ಯವನ್ನು ವಚನ ಜೊತೆ ಬಳಗ ಮಾಡ್ತಾ ಇದೆ. ಕಳೆದ 23 ವರ್ಷದಿಂದ ವಚನ ಚಳವಳಿಯನ್ನು ಮನೆ ಮನಕ್ಕೆ ತಲುಪಿಸುವ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿದ್ದೇವೆ. ಹಾಗಾಗಿ ದಯಮಾಡಿ ನಮ್ಮ ಈ ವಚನ ಜೊತೆ ಬಳಗ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿರಿ. ತಾವು ನಮ್ಮ ಈಗಾಗಲೇ ಚಂದಾದಾರರಾಗಿದ್ದರೆ ಇತರರಿಗೂ, ಕುಟುಂಬ ಪರಿವಾರದವರಿಗೂ, ಆಪ್ತರಿಗೂ ಇದನ್ನು ಶೇರ್ ಮಾಡಿ ವಚನ ಶ್ರಾವಣವನ್ನು ವೀಕ್ಷಿಸುವಂತೆ ನಮ್ಮ ಪರವಾಗಿ ತಾವು ಪ್ರಾರ್ಥಿಸಿ ಮತ್ತೆ ನಾಳೆ ಸಂಜೆ ಮತ್ತೊಬ್ಬ ವಚನಕಾರರೊಂದಿಗೆ ಭೇಟಿಯಾಗೋಣ. ಶರಣು ಶರಣಾರ್ಥ.